ಅಲ್ಲು ಅರ್ಜುನ್ ನಟನೆಯ ಪುಷ್ಪ ಟು ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ ಸುಕುಮಾರ್ ಮೇಕಿಂಗ್ ಅಲ್ಲು ಅರ್ಜುನ್ ಸ್ಟೈಲ್ ಸ್ವಾಗ್ ಬಗ್ಗೆ ಅಭಿಮಾನಿಗಳು ಮೆಚ್ಚುಗೆ ಸೂಚಿಸುತ್ತಿದ್ದಾರೆ ಆದರೆ ಪುಷ್ಪ ಟು ಟ್ರೈಲರ್ ನಿಜವಾಗ್ಲು ಹೇಗಿದೆ ಪುಷ್ಪ ಟು ಟ್ರೈಲರ್ ಕೆಜಿಎಫ್ ಚಿತ್ರವನ್ನ ಕಾಪಿ ಮಾಡಿದೆ ಹಾಗಿದ್ರೆ ಪುಷ್ಪ ಟು ಚಿತ್ರದಲ್ಲಿ ಕೆಜಿಎಫ್ ನ ಯಾವೆಲ್ಲ ಸೀನ್ ಗಳನ್ನ ಕಾಪಿ ಮಾಡಿದ್ದಾರೆ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಬನ್ನಿ ಟ್ರೈಲರ್ ನೋಡಿ ಅಭಿಮಾನಿಗಳು ಸಿನಿಮಾ ಒಂದು ಸಾವಿರ ಕೋಟಿ ರೂಪಾಯಿ ಕ್ಲಬ್ ಸೇರೋದು ಪಕ್ಕ ಎಂದು ಖುಷಿಯಾಗಿದ್ದಾರೆ ಆದರೆ ಟ್ರೈಲರ್ ನಲ್ಲಿ ಮಾತ್ರ ಕೆಜಿಎಫ್ ಟು ಸಿನಿಮಾ ನ ಕಾಪಿ ಮಾಡಿರೋದು ಗೊತ್ತಾಗುತ್ತೆ ಮೊದಲಿನಿಂದಲೂ ಕೆಜಿ ಎಫ್ ಹಾಗೂ ಪುಷ್ಪ ಚಿತ್ರಗಳ ನಡುವೆ ಹೊಂದಾಣಿಕೆ ಇರುವುದು ಗೊತ್ತಾಗಿದೆ ಕೆಜಿಎಫ್ ಚಿತ್ರದಲ್ಲಿ ಚಿನ್ನಕ್ಕಾಗಿ ರಾಕಿ ಬಾಯ್ ಕ್ರಿಮಿನಲ್ ಆಗ್ತಾನೆ ಮುಂದೆ ಮಾಫಿಯಾ ಡಾನ್ ಕೂಡ ಆಗ್ಬಿಡ್ತಾನೆ ಪುಷ್ಪ ಸರಣಿ ಚಿತ್ರದಲ್ಲಿ ರಕ್ತ ಚಂದನಕ್ಕಾಗಿ ಪುಷ್ಪರಾಜ್ ಜರ್ನಿ ಇದೆ ಹೀಗೆ ಸಾಕಷ್ಟು ಸಾಮ್ಯತೆಗಳಿವೆ ಪುಷ್ಪ ಟು ಟ್ರೈಲರ್ ನಲ್ಲಿರುವ ಒಂದಷ್ಟು ಫ್ರೇಮ್ ಗಳು ಕೆಜಿಎಫ್ ಸರಣಿ ಸಿನಿಮಾಗಳನ್ನ ನೆನಪಿಸುತ್ತಿದೆ ಇನ್ನು ಪುಷ್ಪರಾಜ್ ನೋಟಿನ ಕಂತೆಗಳ ಮೇಲೆ ಕೂತಿರುವ ಪೋಸ್ಟರ್ ಸಹ ರಿಲೀಸ್ ಆಗಿದ್ದು ಇದು ಕೂಡ ಕಾಪಿ ಅಂತಲೇ ಹೇಳಬಹುದು ಚಿತ್ರದ ಹೆಲಿಕಾಪ್ಟರ್ ಸನ್ನಿವೇಶಗಳಂತೂ ಗೊತ್ತೇ ಇದೆ ಅದು ಕೂಡ ಕಾಪಿ ಅಂತಾನೆ ಹೇಳ್ಬಹುದು ಪುಷ್ಪರಾಜ್ ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಇದು ಡೈರಿ ಕೂಡ ಕಾಪಿ ಅಂತಾನೆ ಹೇಳಬಹುದು ಮುಖ್ಯವಾಗಿ ಪುಷ್ಪರಾಜ್ ಜೀಪ್ ಬೈಕ್ ಗಳ ಎದುರು ನಡೆದು ಬರುವುದು ಇದು ಕೆಜಿಎಫ್ ನಲ್ಲಿ ಯಶ್ ರನ್ನ ಕಾಪಿ ಮಾಡಿದ್ದಾರೆ ಅಂತಾನೆ ಹೇಳಬಹುದು ರಾಕಿ ಬಾಯ್ ಕಾದ ಬಂದೂಕಿನ ಕೊಳವೆಯಲ್ಲಿ ಸಿಗರೇಟ್ ಹಚ್ಚಿಕೊಂಡಂತೆ ಪುಷ್ಪರಾಜ್ ತನ್ನ ಭುಜದ ಮೇಲೆ ಹೊತ್ತಿಕೊಂಡ ಬೆಂಕಿಯಲ್ಲಿ ಸಿಗರೇಟ್ ಹಚ್ಚಿಕೊಳ್ಳುವುದು ಇದು ಕೂಡ ಕಾಪಿ ಅಂತಾನೆ ಹೇಳಬಹುದು ಟ್ರೈಲರ್ ಕೊನೆಗೆ ಪುಷ್ಪರಾಜ್ ಮುಖಕ್ಕೆ ಪೆಟ್ಟಾಗಿ ರಕ್ತ ಸೋರ್ತಿರೋದನ್ನ ಕೆಜಿಎಫ್ ಟು ಸಿನಿಮಾದ ಕಾಪಿ ಅಂತಾನೆ ಹೇಳಬಹುದು ಸುಕುಮಾರ್ ಪುಷ್ಪ ಟು ಚಿತ್ರಕ್ಕೂ ಆಕ್ಷನ್ ಕಟ್ ಹೇಳಿದ್ದಾರೆ ರಶ್ಮಿಕಾ ಮಂದನ ನಾಯಕ ಶ್ರೀವಳ್ಳಿಯಾಗಿ ಮುಂದುವರೆತಿದ್ದಾರೆ ಆಕೆಯ ಪಾತ್ರ ಸೀಕ್ವೆಲ್ ನಲ್ಲಿ ಹೈಲೈಟ್ ಆಗುತ್ತೆ ಅನ್ನೋದು ಟ್ರೈಲರ್ ನೋಡಿದ್ರೆ ಅರ್ಥವಾಗುತ್ತೆ ಉಳಿದಂತೆ ಶೇಖಾವತ್ ಆಗಿ ಫಹದ್ ಫಾಸಿಲ್ ಅಬ್ಬರಿಸಿದ್ದಾರೆ ಪುಷ್ಪರಾಜ್ ಅಕ್ರಮವಾಗಿ ಸಾಮ್ರಾಜ್ಯ ನಿರ್ಮಾಣಕ್ಕೆ ಪೊಲೀಸ್ ಆಫೀಸರ್ ಆಗಿ ಅಡ್ಡಗಾಲು ಹಾಕುವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಡಿಸೆಂಬರ್ ಐದಕ್ಕೆ ಪುಷ್ಪ ಟು ಸಿನಿಮಾ ತೆರೆಗೆ ಬರಲಿದೆ ತೆರೆ ಮೇಲೆ ಪುಷ್ಪರಾಜ್ ಆರ್ಭಟ ಹೇಗಿರುತ್ತೋ ಕಾದು ನೋಡಬೇಕಾಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಇದರಿಗೂ ಕೋಟಿಂಗ್ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫಿಲಮ್ ರಿಲೇಟೆಡ್ ಎಲ್ಲ ಲೇಟೆಸ್ಟ್ ನ್ಯೂಸ್ ಈ ಚಾನಲಲ್ಲೇ ಆಗ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್